ರಾತ್ರೋರಾತ್ರಿ ಕೆಎಸ್ ಈಶ್ವರಪ್ಪನವರ ರಾಜೀನಾಮೆ ಅಂಗೀಕಾರವಾಗಿದೆ. ರಾತ್ರಿ ಸುಮಾರು 12 ಗಂಟೆಗೆ ಈಶ್ವರಪ್ಪನವರ ರಾಜೀನಾಮೆ ಅಂಗೀಕಾರವಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಾಜ್ಯಪಾಲರಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಅವರು ಇಂದೋರ್ನಲ್ಲಿದ್ದಾರೆ. ಇಮೇಲ್ ಮೂಲಕ ತರಿಸಿಕೊಂಡಂತಹ ರಾಜೀನಾಮೆ ಪತ್ರ ತಡರಾತ್ರಿಯೇ ತರಾತುರಿಯಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ಇಮೇಲ್ ಮೂಲಕ ಕಳುಹಿಸಿದಂತಹ ರಾಜೀನಾಮೆ ಪತ್ರ ಅಂಗೀಕಾರ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇಷ್ಟೊಂದು ತರಾತುರಿಯಲ್ಲಿ ಯಾಕೆ ಈ ರೀತಿ ಆಯಿತು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಇಂದೋರ್ನಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರಿದ್ದಾರೆ. ಇಮೇಲ್ ಮೂಲಕ ಈ ರಾಜೀನಾಮೆ ಪತ್ರವನ್ನು ಕಳುಹಿಸಿಕೊಂಡು ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈಗಾಗಲೇ ಬಿಜೆಪಿಗೆ ಸಾಕಷ್ಟು ಮುಜುಗರ ಆಗಿದೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಸಂಬಂಧ ಒಂದು ಕಡೆ ಈಶ್ವರಪ್ಪನವರ ಬಂಧನ ಆಗಬೇಕು ಅಂತ ಕಾಂಗ್ರೆಸ್ನವರು ಪ್ರತಿಭಟಿಸ್ತಾ ಇದ್ರೆ ಸಂತೋಷ್ ಅವರ ಕುಟುಂಬಸ್ಥರು ಕೂಡ ಇದೇ ಆಗ್ರಹವನ್ನು ಮಾಡುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿನೇ ಈಶ್ವರಪ್ಪನವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆದರೆ ನಿನ್ನೆ ರಾತ್ರಿ 12 ಗಂಟೆಗೆ ರಾಜೀನಾಮೆ ಪತ್ರ ಕೂಡ ಅಂಗೀಕಾರ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾತ್ರಿ ಸುಮಾರು 12 ಗಂಟೆಗೆ ರಾಜೀನಾಮೆ ಅನ್ನು ಅಂಗೀಕರಿಸಲಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಾಜ್ಯಪಾಲರು ಗೆಹ್ಲೋಟ್ ಇದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.